ಗುರುಜಿ ಇವಾಗ ಏನು ತಿಳಿಸ್ಕೊಡ್ತಾ ಇದ್ದೀರಾ? ಈ ಒಂದು ವಿಭಾಗ ಒಂದು ರೀತಿ ಪ್ರತಿದಿನವೂ ಒಂದು ವಿಶೇಷತೆಯಿಂದ ಕೂಡಿರುತ್ತೆ, ಹಾಗಾಗಿ ಇಂದು ವಿಶೇಷತೆ ಕಾದಿದೆ. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಆ ಒಂದು ಪ್ರಸಂದ ಎಂಥದ್ದು ಅಂದರೆ, ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಮಂಗಳವಾರ ಶುಕ್ರವಾರ ಕಾಯ್ತಾರೆ, ಆದರೆ ಈ ಮಂಗಳ ಶುಕ್ರವಾರವೇ ಇಂಥ ಒಂದು ಕಾರ್ಯಕ್ರಮನ ಅದಕ್ಕೋಸ್ಕರನೇ ಇಟ್ಬಿಟ್ಟೆ ಹೆಣ್ಣುಮಕ್ಕಳಿಗೋಸ್ಕರ. ಇಂಥ ಒಂದು ಹೆಣ್ಣುಮಕ್ಕಳಿಗೆ ಸುಖವನ್ನು ಬಯಸ್ತಕ್ಕಂಥ ಜಗನ್ಮಾತೆ ಸಾಕ್ಷಾತ್ ಪರಮೇಶ್ವರನೇ ನಿಮ್ಮ ಕೊನೆ. ಯಾರದು ಕೊಟ್ಟಿರೋದು? ಸುಮ್ಮನೆ ಸಾಧಾರಣ ಅಲ್ಲ, ಆದಿಶಂಕರಾಚಾರ್ಯರ ಮುಖಾಂತರ. ಬನ್ನಿ, ಆ ಸೌಂದರ್ಯವಾಗಿರ್ತಕ್ಕಂಥ ಶಂಕರಾಚಾರ್ಯರ ಸುಹೃದ್ರೂಪವನ್ನು ಪೂರ್ಣವಾಗಿ ನೋಡೋಣ. ವೀಕ್ಷಕರೇ, ಇವತ್ತಿನ ವಿಶೇಷ ನಾನು ನಿಮಗೆಲ್ಲ ಹೇಳಿದ ಹಾಗೆ ಸೌಂದರ್ಯ ಲಹರಿ ವಿಚಾರ. ಆ ಸೌಂದರ್ಯ ಲಹರಿ ಇರತಕ್ಕ ಈ ಒಂದು ಸಂಕ್ಷಿಪ್ತ ಮಾಲಿಕೆಯಲ್ಲಿ ಪ್ರತಿಯೊಬ್ಬರಿಗೂ ತಿಳ್ಕೋಬೇಕಾದ ಸಾಕಷ್ಟಿದೆ. ಸೌಂದರ್ಯ ಅಂದರೆ ಪರಮೇಶ್ವರನ ಅನುಗ್ರಹವಾಗಿ ತಾನು ದೇವಿಯನ್ನು ಹೊಗಳಿರ್ತಕ್ಕಂಥದ್ದು. ಈ ಸೌಂದರ್ಯ ಲಹರಿಯಲ್ಲಿ ಸಾಕ್ಷಾತ್ 100 ಶ್ಲೋಕಗಳು. ಹೆಂಗಸರಿಗೆ ವಿಶೇಷವಾಗಿ ಜ್ಞಾನ, ಚಕ್ಷಸ್ಸು, ಕಣ್ಣಿನ ಭಾಗ, ದೇಹದ ಭಾಗ, ಅಂಗಗಳ ರಕ್ಷಣೆ, ಸ್ತ್ರೀ ಅಂಗರಕ್ಷಣೆ, ಸಾಕ್ಷಾತ್ ದೇಹದಲ್ಲಿ ಚರ್ಮಗಳು, ನರಗಳು ಎಲ್ಲವನ್ನು ಸಂರಕ್ಷಣೆ ಮಾಡತಕ್ಕಂಥ ದೇವಿಯ ಉಪಾಸನೆ. ಬರೀ ಸ್ತ್ರೀಯಲ್ಲ, ಪುರುಷರಿಗೂ. ಅಂದರೆ ಹೆಣ್ಣುಮಕ್ಕಳು ಮದುವೆ ಆಗಿದ್ದವರು ಹೇಳ್ಕೊತಾ ಬಂದರೆ ದೀರ್ಘ ಸೌಮಂಗ್ಲಿ ಭವ, ಅಂದರೆ ಅವಳು ತಾನು ಚೆನ್ನಾಗಿ ಹೇಳ್ಕೊಂಡಿರ್ತಕ್ಕಂಥ ಈ ಶ್ಲೋಕದಲ್ಲಿ ಗಂಡನ ಕೂಡ ಅಭಿವೃದ್ಧಿ ಅಂತ. ಅದಕ್ಕೆ ಇದರಲ್ಲಿ ಏನು ಹೇಳುತ್ತೆ, 300 ದೇವತೆಗಳಲ್ಲಿ ವಿಶೇಷವಾಗಿರತಕ್ಕಂಥ ದೇವಿ ನಾಮಸ್ಮರಣೆ, ಸಾಕಷ್ಟು ದೇವಿಗಳು ಬೇರೆ ಬೇರೆ ಉಪಾಸನೆಯಲ್ಲಿ, ಬೇರೆ ಬೇರೆ ಲಹರಿಯಲ್ಲಿ, ಬೇರೆ ಬೇರೆ ಹಾಡಿನ ಮುಖಾಂತರ, ಬೇರೆ ಬೇರೆ ಶ್ಲೋಕದ ಮುಖಾಂತರ ಒಂದೊಂದು ಫಲವನ್ನು ಕೊಡ್ತಾಳೆ. ಅವಳು ಒಂದೊಂದು ಫಲವನ್ನು ಕೊಟ್ಟಾಗ ಅವಳ ರೂಪ ವಿಶೇಷವ ರೂಪ, ಅಂದರೆ ವಿಕಾರ ರೂಪ, ಉಗ್ರ ರೂಪ, ತಮಸ ರೂಪ, ಮನೋರೂಪ, ಹೀಗೆ ನಾನಾ ರೀತಿಯಾದ ರೂಪ, ಮುಗುಳ ನಗೆ, ಎಲ್ಲ ನವಸ್ಯಗಳು ಅದರಲ್ಲಿ ಅಡಗಿರ್ತಕ್ಕಂಥದ್ದು. ಇವಳನ್ನ ಪ್ರತಿಯೊಂದು ಅಂಗಗಳನ್ನು ಪೀಠಾಧಿಪತಿಗಳಾಗಿರ್ತಕ್ಕಂಥವರು, ಋಷಿ ಮುನಿಗಳು ಹಾಡಿ ಹೊಗಳಿರ್ತಕ್ಕಂಥ ಸೌಂದರ್ಯರಿಗೆ ಸಾಕ್ಷಾತ್ ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತ. ಇಂಥ ಒಂದು ಅದ್ವೈತ ಸಿದ್ಧಾಂತದಲ್ಲಿ ಇಡೀ ಜಗತ್ತಿಗೆ ಅವರೇ ಸಾರಿರೋದು ಈ ಸೌಂದರ್ಯ ಲಹರಿ ಭೂಲೋಕಕ್ಕೆ. ಅವರು 32 ವಯಸ್ಸಿನಲ್ಲೇ ಈ ಸೌಂದರ್ಯ ಲಹರಿಯನ್ನು, ಪರಮೇಶ್ವರನ ಅಂಶವಾಗಿರ್ತಕ್ಕಂಥ ತಾವು ಇದನ್ನು ಭೂಲೋಕಕ್ಕೆ ಹಾಡಿ ಹೊಗಳಿದ್ರೆ ಮಕ್ಕಳಿಗೆ ಎಷ್ಟು ಶ್ರೇಯಸ್ಕರ. ಫಲವನ್ನು ಆ ಮನೆಯಲ್ಲಿ ಕೊಡುತ್ತೆ, ಒಂದೊಂದು ದಿವಸ ಒಂದೊಂದು ಫಲವನ್ನು ಕೊಡುತ್ತೆ, ಒಂದೊಂದು ಅಪೇಕ್ಷೆಯನ್ನು ಕೊಡುತ್ತೆ. ಒಂದು ದಿವಸ ಋಗ್ವೇದ ಅಂತ ಹೇಳ್ಕೊಳ್ಳೋಣ. ಆ ಋಗ್ವೇದ ಅಂದರೆ ವಿದ್ಯೆ ಇಲ್ಲ ಅಂತ ಹೇಳ್ಕೊಳ್ಳೋಣ. ಮೊದಲನೇ ಶ್ಲೋಕ ವಿದ್ಯೆಯನ್ನು ಕೊಡತ್ತಂತೆ, ಇನ್ನೊಂದು ಶ್ಲೋಕ ಹಾಗೆ ಕೊಡ್ತಾ ಇರತ್ತಂತೆ. ಇದರಲ್ಲಿ ಏನು ಮಾಡತ್ತಂತೆ, ವಿದ್ಯೆ ಕೊಡೋದ್ರ ಜೊತೆಗೆ ಏನು ಕೊಡಬೇಕು, ಮನೇನ ಕೊಡತ್ತಂತೆ. ಇನ್ನೊಂದು ಸೀಟ್ ಇಲ್ಲ ಅಂತೀರ, ಆ ಸೀಟ್ ಇಲ್ಲದೆ ಇದ್ದರೆ ಏನಪ್ಪ ಮಾಡೋದು, ವಿದ್ಯೆಗೆ ಒಳ್ಳೆ ಸ್ಥಾನ ಬೇಕು. ಆಯಿತು, ಸ್ನಾನವನ್ನು ಕೊಡುತ್ತೆ, ಸ್ನಾನಮಾನವನ್ನು ಕೊಡುತ್ತೆ, ಭಾಳ ಸಂತೋಷ. ಹಾಗೆ ಮುಂದಕ್ಕೆ ಹೋಗ್ತೀರಾ, ಹೆಣ್ಣಿಗೆ ಗಂಡಿಲ್ಲ, ಗಂಡಿಗೆ ಹೆಣ್ಣಿಲ್ಲ, ಸರಿ ಮದುವೆ ಆಗೋ ಅವಕಾಶ, ಕಲ್ಯಾಣ ಯೋಗ. ಆ ಯೋಗವನ್ನು ಕೊಡ್ತಕ್ಕಂಥ ದೇವಿ ಯಾವ ಲೋಕದಲ್ಲಿ ಯಾವ ಪದೆಯಲ್ಲಿ ಇರ್ತಾಳೋ ಅದೇ ವಿಶೇಷತೆ. ಹೀಗೆ ನಾನಾ ರೀತಿಯಾದ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದೊಂದು ಶ್ಲೋಕ ಏನು ಫಲವನ್ನು ನೀಡುತ್ತೆ, ಅದರ ಜೊತೆಗೆ ಯಾವ ಯಂತ್ರ ಸ್ವರೂಪದಲ್ಲಿರ್ತಾಳೆ, ಇವಳು ಯಾವ ಅಲಂಕಾರ ಮೂರ್ತಿಯಾಗಿರ್ತಾಳೆ, ಎಷ್ಟು ಕೈಗಳು ಒಳ್ಳೆಯವಳಿರ್ತಾಳೆ, ಇವಳ ಅನುಗ್ರಹ ಆ ಕೈಗಳ ಜೊತೆಗೆ ಈ ಆಯುಧ ಇರುತ್ತೆ, ಆ ಆಯುಧಗಳು ಯಾವುದಕ್ಕೆ ಫಲಾಫಲಗಳನ್ನು ಕೊಡುತ್ತೆ, ಗಂಡು ಮಕ್ಕಳು ಕೊಡುತ್ತಾ ಹೆಣ್ಣು ಮಕ್ಕಳು. ಕೆಲವೊಂದು ದೇವಿಗಳು ಗಂಡು ಮಕ್ಕಳಿಗೆ ಮಾತ್ರ ಒಲಿತಾಳೆ, ಕೆಲವೊಂದು ದೇವಿ ಹೆಣ್ಣು ಮಕ್ಕಳು ಮಾತ್ರ ಒಲಿತಾ. ಹಾಗೆ ಈ ಸೌಂದರ್ಯ ಲಹರಿ ಕೆಲವೊಬ್ಬರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಲಿಬೇಕಾದ್ರೆ ಒಂದು ಶ್ಲೋಕ. ನಾನಾ ರೂಪದ ಈ ಶ್ಲೋಕವನ್ನು 10 ಪದಪೀಠಗಳು ಅಂತ ಹೇಳ್ತೀವಿ, ಅದಕ್ಕೆ ಇದು ದಶಾಭುಕ್ತಿಗಳು ಅಂತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ದಶಾಭುಕ್ತಿ ಮುಖಾಂತರನೇ ಜೀವನ. ಅಂದರೆ ನಮ್ಮಲ್ಲಿ ಏನು ಹೇಳುತ್ತೆ, ಈ ಸೌಂದರ್ಯ ಲಹರಿನ ಒಲಿಬೇಕಾದ್ರೆ ಶರಣು 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 ಅಂತ ಹೇಳಿ ದೇವರ ನಮಸ್ಕಾರ ಮಾಡ್ತಾ 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 ಸೌಂದರ್ಯವನ್ನು ಎಷ್ಟು ದೇವರಿಗೆ ಆ ಶ್ಲೋಕವನ್ನು ಹೇಳ್ತಾ 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 ಭಾವಿ ಜಗನ್ಮಾತೆ ಸಾಕ್ಷಾತ್ ಮನೆಯೊಳಗೆ ವಾಸವಾಗಿರ್ತಾಳಂತೆ. ಅದಕ್ಕೆ ಭವಶರಣು ಭವಶರಣು ಅಂತೀವಿ. ಅದಕ್ಕೆ ಈ ಸೌಂದರ್ಯ ಲಹರಿಗೆ ಪ್ರತಿಯೊಬ್ಬರು ಅರ್ಥಗರ್ಭಿತವಾಗಿ 100 ಶ್ಲೋಕಗಳಲ್ಲಿ 9 ನವ ಆವರಣಗಳಿಗೆ, ಒಂದೊಂದು 10 ಶ್ಲೋಕಗಳು, 9 ಆವರಣಗಳಿಗೆ, 10 ದಶಾಭುಕ್ತಿಗಳಿಗೆ 10 ದೇವಿಗಳು. ಅದಕ್ಕೆ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲಿಯುಗ. ಅದಕ್ಕೆ ಇಷ್ಟು ಯುಗಗಳಿಗೆ ಪೂರ್ಣವಾಗಿ ಅನುಗ್ರಹವನ್ನು ಕೊಡ್ತಕ್ಕಂಥ 4 ಚತುರ್ವೇದ ಫಲ. ಆ ಚತುರ್ವಿಧವಾದ ಫಲವನ್ನು ಜಗನ್ಮಾತೆ ಕೊಡ್ತಾಳೆ. ಅದಕ್ಕೆ ಭೂಪುರ ಅಂತ ಕರಿತೀವಿ. ಭೂಪುರದಲ್ಲಿ ನೋಡ್ಬೋದು 4 ಡೋರ್ಸ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಈ ಡೋರ್ ಎಂಟ್ರೆನ್ಸ್ ಆಗಬೇಕಾದ್ರೆ ಒಂದು ದ್ವಾರಪಾಲಕಿ ನಿಂತಿರ್ತಾಳಂತೆ, ಆ ದೇವಿಯಲ್ಲಿ ನಿಂತಿರ್ತಾಳಂತೆ, ಅಮ್ಮ ನಮಸ್ಕಾರ ನಾವು ಒಳಗೆ ಹೋಗಬೇಕು, ಪರ್ಮಿಷನ್ ಕೊಡು ಅಂದರೆ ಒಂದು ಶ್ಲೋಕವನ್ನು ಹೇಳಿದ್ರೆ ಅವಳು ಪರ್ಮಿಷನ್ ಕೊಡ್ತಾಳೆ. ಇನ್ನೊಂದು ಡೋರ್ಗೆ ಒಳಗೆ ಹೋಗಬೇಕು, ಆ ಡೋರ್ ಒಳಗೆ ಹೋದರೆ ಆ ದೇವಿ ನಿಂತಿರ್ತಾಳೆ, ಅವಳು ಪರ್ಮಿಷನ್ ಕೇಳಬೇಕು, ಅವಳೊಂದು ಫಲವತ್ತಾಳೆ, ಅಲ್ಲಿಂದ ಮುಂದುವರಿಸ್ಬೇಕು. ಶಕ್ತಿಪೀಠಕ್ಕೆ ಸಮಾನವಾಗಿರತಕ್ಕಂಥ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿ ನಮ್ಮ ಜೀವನ ನಡೆಯೋಷ್ಟರಲ್ಲಿ ಸಾಯೋದ್ರೊಳಗೆ ಮನುಷ್ಯ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿ ಮೋಕ್ಷಕ್ಕೆ ಹೋಗಬೇಕಾದ್ರೆ
ಒಂದೊಂದು ಶಕ್ತಿಗಳನ್ನು ತೊಗೊಳ್ತಾ ಹೋಗಬೇಕು. ಅದಕ್ಕೆ ಯೌವನ ಅವಸ್ಥೆಯಿಂದ ಹಿಡಿದು ಮುಪ್ಪಿನವ್ರಿಗೂ ತೊಗೊಂತ, ಚಿಕ್ಕ ವಯಸ್ಸಿಂದ ಯಾರು ಕೊಡ್ತಾರೆ, ತಾಯದೊಳಗೆ ಕೊಟ್ಟುಬಿಡ್ತಾಳೆ. ಅದಕ್ಕೆ ಮೊದಲನೇ ಅಷ್ಟು ಶ್ಲೋಕಗಳನ್ನ ತಾಯದೊಳಗೆ ಕೊಡ್ತಾಳೆ. ಆ ಶಕ್ತಿ ತುಂಬ್ತಾ 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 ನಿಮಗೆ ಜ್ಞಾನ ಬರಬೇಕು. ಅದಾದಮೇಲೆ ಇನ್ನಷ್ಟು ಹೋಗ್ತಾ 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 ನಿಮ್ಮ ಜ್ಞಾನ ಶಕ್ತಿಯಿಂದ ಮತ್ತಷ್ಟು ಶಕ್ತಿ ತುಂಬಬೇಕು. ಅದಾದಮೇಲೆ ಅಕ್ಕಪಕ್ಕ ಶಕ್ತಿಯೆಲ್ಲ ತಗೊಳಿಸ್ಕೊಳ್ಳೋ ಶಕ್ತಿ ನಿಮ್ಮ ತಲೆಗೆ ಬರಬೇಕು. ಅದಾದಮೇಲೆ ಕೃಷ್ಣಾರ್ಪಣ ಮಸ್ತು ಅಂದರೆ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚಿ. ಎಲ್ಲರೂ ಕೇಶವ ಅಂದರೆ ಕೃಷ್ಣ ಅನ್ಕೊಂಡ್ಬಿಟ್ಟಿದ್ದೀರ. ಕೇಶವಂ ಅಂದರೆ ಸಾವಿಲ್ಲನೋ ಆ ಭಗವಂತ, ನೋಡಿದೀವೋ ನೋಡಿಲ್ವೋ. ಅದಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪಿಣಿ ದೇವಿ ಬ್ರಹ್ಮಾಂಡ ನಾಯಕಿ ರಾಜಾದಿರಾಜಾಯ ಪ್ರಸಕ್ತ ಸಾಗಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮೇ ಸಮೇಕಾ ಮಾಂಕಾ ಮಖಾ ಮಾಯ ಮಧ್ಯಂ ಮಹೇಶ್ವರೋ ವೈ ಶ್ರವಣಾದಾತೋ ಕುಬೇರಾಯ ವೈ ಶ್ರವಣಾಯ ಶ್ರೀಮನ್ ಮಹಾದೇವಾಯ ನಮಃ. ಅದನ್ನು ಹೊಗಳಿದಾಗ ಅವನ್ನು ಹಾಡಿ ಹೊಗಳಿ ಆ ರಾಜಾದಿರಾಜ ಯೋಗಿರಾಜ ಅಷ್ಟು ಹೊಗಳ್ಬೇಕಂತೆ. ಆ ಪರಮೇಶ್ವರ ಒಲಿದಿರತಕ್ಕಂಥ ವಿಚಾರ ದೇವಿನ ಹೊಗಳ್ತಾನೆ ಪ್ರತಿಯೊಂದು ದಿವಸನೂ. ಆ ಒಂದು ಶ್ಲೋಕ ಆದ ತಕ್ಷಣ ಲೋಕ ಸಮಸ್ತ ಅಂದರೆ ಮನಸ್ಸಲ್ಲಿ ನೆನೆಸ್ಕೋಬೇಕಂತೆ. ಅಬ್ಬ ನಾನು ಹೇಳಿರೋ ಶ್ಲೋಕ ನನಗೆ ಮಾತ್ರ ಅಲ್ಲ, ಲೋಕ ಸಮಸ್ತ ಕಿನೋ ಭವಂತು ಅಂತ ಪ್ರತಿಯೊಂದು ಜೀವರಾಶಿಗೂ ಈ ಮಂತ್ರ ಸೇರಲಿ ಅನ್ನೋದಕ್ಕೆ ವಿಪ್ರವೃಂದ. ಅದಕ್ಕೆ ಸೌಮ್ಯೇ ಸೌಮ್ಯಾವತಾರಂ ಅಂದರೆ ಆ ಸೌಮ್ಯವಾಗಿರತಕ್ಕಂಥ ದೇವಿನ ವರ್ಣಿಸೋದೇ ಸೌಂದರ್ಯಲಹರಿ. ಪ್ರತಿಯೊಬ್ಬ ಸೌಮ್ಯವಾಗಿ ಕೂತ್ಕೋಬೇಕು, ನಿಶ್ಶಬ್ದವಾಗಿ ಕೂತ್ಕೋಬೇಕು, ಬುಕ್ಕು ಪೆನ್ನು ಕೂತ್ಕೊಂಡು ಇಟ್ಕೋಬೇಕು. ಜೀವಂತವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಈ ಶ್ಲೋಕವನ್ನು ಹೇಳಬೇಕಾದ್ರೆ ಏನೋ ನಾನು ಶ್ಲೋಕ ಹೇಳ್ತಾ ಇದ್ದೀನಿ ಅಂತ ಹೇಳ್ಕೋಬಾರ್ದು. ಆ ಮರ್ಯಾದೆ, ಆ ಗಾಂಭೀರ್ಯತೆ, ಜಗನ್ಮಾತೆ ಸ್ವತಃ ಬರ್ತಾ ಇದ್ದಾಳೆ ಅಂಥೇಳಿ ಮನಸ್ಫೂರ್ತಿಯಾಗಿ ಹೆಂಗಸರು ಈ ರೀತಿಯಾದ ಶ್ಲೋಕಗಳು ಹೇಳ್ಕೊಂಡಾಗ ಜಗತ್ ಸಿದ್ಧಿಯಾಗಿರ್ತಕ್ಕಂಥ ಜಗನ್ಮಾತೆ ನಿಮಗೆ ಒಲಿತಾಳೆ. ಸತ್ಯವಾಗಿರ್ತಕ್ಕಂಥ 100 ಶ್ಲೋಕ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿ ಪ್ರತಿನಿಷ್ಠತೆ. ಆಯುಸ್ಸಿರೋವರೆಗೂ ನಾನು ಪ್ರತಿದಿನ ನಿನ್ನ ಹತ್ರ ನೋಡ್ಕೊತೀನಿ ಅಂತ ಹೇಳುತ್ತಂತೆ ಆ ಶ್ಲೋಕ. ಅದಕ್ಕೆ ಶತ ಅನ್ನೋದು 100. ಅದಕ್ಕೆ ಈ 100 ಶ್ಲೋಕಗಳು ನಿಮ್ಮ ಜೀವನ ಪೂರ್ತಿ ಇರಬೇಕು ಅಂದರೆ ಸೌಂದರ್ಯ ಲಹರಿನ ಪ್ರತಿ ಮಂಗಳವಾರ ಶುಕ್ರವಾರ ಮರಿದೆ ನೋಡಬೇಕು, ಪ್ರತಿಯೊಬ್ಬರು ಮಾಡ್ಕೋಬೇಕು. ಅದಕ್ಕೆ ವೇತಿರ ಈಗ ಕಾಯ್ತಾ ಇರಬೇಕು, ಮತ್ತಷ್ಟು ಮಾತಾಡಬೇಕು.